ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಾವಿರದ ಒಂಬೈನೂರ 1994ರಿಂದ 2024ರವರೆಗೂ ಮಾನ್ಯ ಸಿದ್ದರಾಮಯ್ಯವರ ಹಿಂದೆ ಬಹುತೇಕ ಅವರ ಹೆಜ್ಜೆಜ್ಜೆಗೆ ಹೆಜ್ಜೆ ಇಟ್ಟಿರುವಂತಹ ಎಸ್ ಜಯಣ್ಣನವರು ಸುಮಾರು 30 ವರ್ಷಗಳ ಅವರ ರಾಜಕೀಯ ಸಂಬಂಧಗಳು ಬಹಳ ಗಟ್ಟಿಯಾಗಿ ಉಳಿದುಕೊಂಡಿದೆ. ಹಾಗಾಗಿ ಎರಡು ಬಾರಿ ಟಿಕೆಟ್ ಮಿಸ್ ಆದರೂ ಸಹ ಸಿದ್ದರಾಮಯ್ಯವ್ರನ್ನ ಫಾಲೋಅಪ್ ಮಾಡೋದರ ಜೊತೆಗೆ ಒಬ್ಬ ರಾಜಕಾರಣಿ ಗಾಡ್ ಫಾದರ್ ಎಂಬ ಜಯಣ್ಣನ ಅವರು ಸಿದ್ದರಾಮಯ್ಯವರ ಪಟ್ಟ ಶಿಷ್ಯ ಎಂಬುದನ್ನು, ಪಟ್ಟ ಆತ್ಮೀಯರು, ಪಟ್ಟ ಸ್ನೇಹಿತರು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಹುತೇಕವಾಗಿ ಆತ್ಮೀಯರಾಗಿ ಅವರ ಸಂಬಂಧ ಗಟ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಅವರನ್ನು ಈಗ ನಿಗಮಮಂಡಳಿ ಬಹುತೇಕ ಉಗ್ರಾಣಾಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಮಾಡುವುದು ಬಹುತೇಕ ಖಚಿತವಾಗಿ ಎಂಬುದೇ ಅನ್ನೋ ಮಾಹಿತಿ ಹೊರಬಂದಿದೆ. ಅವರು ಸುಮಾರು ಕಳೆದ 2018 ಮತ್ತು 23ರಲ್ಲಿ ಎ ಆರ್ ಕೃಷ್ಣಮೂರ್ತಿಯವರಿಗೆ ಟಿಕೆಟ್ ತ್ಯಾಗ ಮಾಡಿದ ನಂತರ ಈ ಬೆಳವಣಿಗೆ ಸಿದ್ದರಾಮಯ್ಯ ಇರುವಂತಹ ಎಸ್ ಜಯಣ್ಣ ಮಾಜಿ ಶಾಸಕರು 1994 ಮತ್ತು 2013ರಲ್ಲಿ ಎರಡು ಬಾರಿ ಶಾಸಕರಾಗಿರುವ ಮಾಜಿ ಶಾಸಕ ಎಸ್ ಜಯಣ್ಣನವರು ಈ ಬಾರಿ ನಿಗಮಮಂಡಳಿ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ. ಅವರಿಗೆ ಈಗಾಗಲೇ ಒಂದು ಅಧಿಕೃತವಾದ ಆಯೋಗದ ಅಧ್ಯಕ್ಷರು ಕೊಟ್ಟಿದ್ದರು. ಅದು ಒಂದಷ್ಟು ಬೆಂಬಲಿಗರಿಗೆ ಮತ್ತು ಅವರ ಮುಖಂಡರಲ್ಲಿ ಅಸಮಾಧಾನ ಉಂಟಾಗಿತ್ತು. ಈಗ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯವರು ಈಗ ಎಸ್ ಜಯಣ್ಣನವರಿಗೆ ಬಹುತೇಕವಾಗಿ ಉಗ್ರಾಣಾಭಿವೃದ್ಧಿ ನಿಗಮ ಸಿಗುವ ಬಹುತೇಕ ಸಂಭವನೀಯ ಹೆಸರಿನಲ್ಲಿ ಎಸ್ ಜಯಣ್ಣನವರ ಹೆಸರು ಬಹುತೇಕ ಖಚಿತವಾದಂತೆ ಇದೆ. ಈಗಾಗಲೇ ಎಸ್ ಜಯಣ್ಣ ಬೆಂಬಲಿಗರಲ್ಲಿ ಈ ಸುದ್ದಿ ಹರಿದಾಡುತ್ತಿದ್ದು ಆದಷ್ಟು ಬೇಗ ಈಗ ಸದ್ಯದಲ್ಲಿ ಒಂದೆರಡು ದಿನದಲ್ಲಿ ಈ ಸುದ್ದಿ ನಿಜವಾಗುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಸಾಂಪ್ರದಾಯಿಕ